ಇವತ್ತೇನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಈಗ ಸದ್ಯದಲ್ಲೇ ಇದು ಮುಗಿದ ತಕ್ಷಣ ಅವ್ರ ಬಗ್ಗೆ ನಾವು ಹೋರಾಟ ಸ್ಟಾರ್ಟ್ ಮಾಡ್ಬೇಕಾಗ ಬನ್ನೇರುಘಟ್ಟದಲ್ಲಿ ಮಾತು ಕೊಟ್ಟಿದ್ರೆ ಏನ್ ಸಮಸ್ಯೆ ಇಲ್ಲ, ಮನೆ ಹೊಡೆದಾಕಿದ ಮನೆಗಳನ್ನ ನಮ್ಮ ಸರ್ಕಾರದಲ್ಲೇ ಮಂಜೂರಾತಿ ಮಾಡಿಸಿದ್ವಿ, ಅವ್ರು ಸೈನ್ ಮಾಡಲಿಲ್ಲ, ಆ 2 ಎಕರೆಗೆ ಸೈನ್ ಮಾಡ್ಬೇಕಾಯ್ತು, ಸೈನ್ ಮಾಡಲಿಲ್ಲ, ಬರೀ ನಾಟಕ ಆಡ್ಕೊಂಡು ಬರುವಂತ ಒಂದು ವ್ಯವಸ್ಥೆ ನಾಟಕ ಮಾಡ್ಕೊಂಡೇ ಬರ್ತಾ ಇದಾರೆ. ಹಾಗಾಗಿ ಬನ್ನೇರುಘಟ್ಟದಲ್ಲಿ ಸದ್ಯದಲ್ಲೇ ನಾವು ಒಂದು ಹೋರಾಟವನ್ನ ಪ್ರತಿಯೊಂದು ಮನೆಯವರು ಸೇರಿ ಬನ್ನೇರುಘಟ್ಟ ಪಂಚಾಯಿತಿ ಮುಂದೆ ಹೋರಾಟವನ್ನ ಮಾಡೆ ಮಾಡ್ತೀವಿ. ಆ ಸೈಟ್ ಏನು ಹೊಡೆದಾಕಿದ್ರೆ ಅವ್ರಿಗೆ ಫಸ್ಟ್ ನೀವು ಕೊಡಬೇಕು. ನೀವು ಸರ್ಕಾರ ಇದ್ದು ಟಾಸ್ಕ್ ಫೋರ್ಸ್ ಕಮಿಟಿ ನಿಮ್ದೇ ಆಶ್ರಯ ಕಮಿಟಿ ಅಧ್ಯಕ್ಷ ನೀವಾಗಿ ಯಾವ್ದು ಕಣ್ಣವ್ರ ಸಹ ನಾಟಕ ಇದು ಏನು ಜನಕ್ಕೆ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿಲ್ವಾ, ನಮ್ಮ ನಮ್ಮ ಎಂ ಪಿ ಗೊತ್ತಿಲ್ವಾ? ಹಾ, ಎಲ್ಲ ಗೊತ್ತಿದೆ. ಈಗಾಗಲೇ ಎಂ ಪಿ ಅವರು ಪಾರ್ಲಿಮೆಂಟ್ ಮುಗಿದ್ಮೇಲೆ ಒಂದು ಡೇಟ್ ಫಿಕ್ಸ್ ಮಾಡಕ್ಕೆ ಹೇಳಿದ್ದಾರೆ. ಅವರಾಗ ಅವ್ರು ಎಚ್ಚೆತ್ಕೊಂಡು ಏನೀ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಪರವಾಗಿಲ್ಲ, ಬಗೆಹರಿಸಿಲ್ಲ ಅಂದರೆ ನೀರು ಕಾವೇರಿ ನೀರಿದು ಜೊತೆಗೆ ಒಡೆದಾಕಿರೋಂಥ ಮನೆಗಳದ್ದು ಮಾಡಲಿಲ್ಲ ಅಂದರೆ ಪಂಚಾಯಿತಿ ಮುಂದೆ ಅಹೋರಾತ್ರಿ ಧರಣಿ ಮಾಡಬೇಕಾಗ್ತದೆ. ಇದು ಅವ್ರಿಗೆ ಇವತ್ತೇ ಇಲ್ಲಿ ಈ ಒಂದು ಮಹಿಳಾ ಕಾರ್ಯಕ್ರಮದ ಮುಖೇನ ಅವ್ರಿಗೆ ಇದನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಇವತ್ತು ಏನು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಇದು ಕಡಿವಾಣ ಹಾಕಿ ನಿಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಮೂಗ್ದಾರ ಹಾಕ್ಬೇಕಾಗ್ತದೆ ಅಂತ ನೀವು ಹೇಳಬೇಕಾಗ್ತದೆ. ಅಧಿಕಾರಿಗಳು ತುಂಬ ವರ್ತನೆ, ಏನು ಅವ್ರಿಗೆ ಬೇಜವಾಬ್ದಾರಿ ಥರ ವರ್ತನೆ, ಏನೇನಾದರೂ ತಾಲೂಕು ಆಫೀಸ್ಗೆ ಹೋಗಲಿ ಪೊಲೀಸ್ ಸ್ಟೇಷನ್ಗೆ ಹೋಗಲಿ ಮರ್ಯಾದೆನೇ ಇಲ್ಲ, ಆ ರೀತಿ ನಡ್ಕೊಳ್ತಾ ಇದ್ದೀರಾ, ಇದು ಚೆನ್ನಾಗಿಲ್ಲ. ಇದು ನ್ಯಾಯ ನೀತಿ, ಇವತ್ತೇನು ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಗಳು ಏನು ಹೇಳಿದ್ದಾರೆ, ಮೂಲಭೂತ ನ್ಯಾಯಯುತವಾದಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಒಂದು ನಿಮ್ಮ ಮಾಡ್ತಾ ಇರೋವಂಥ ಈ ಒಂದು ಸರ್ಕಾರ ನಿಮ್ಮ ನಡವಳಿಕೆ ಆ ರೀತಿ ಇಲ್ಲ, ಜನಕ್ಕೆ ಈಗಾಗಲೇ ಗೊತ್ತಾಗಿದೆ. ಸ್ಪಂದಿಸ್ತಾ ಇಲ್ವಲ್ಲ, ನಾವೇ ಮಾಡಿದೀವಲ್ಲ, ನಾವೇ 5 ವರ್ಷ ಜಿಲ್ಲಾ ಪಂಚಾಯತ್ ನಮ್ಮ ಶ್ರೀಮತಿ ಇದ್ದಾಗ ಹೋರಾಟ ಮಾಡ್ತಾ ಇದ್ದೀವಿ, ಹೋರಾಟ ಮಾಡೇ ಮಾಡ್ತೀವಿ. ಇವತ್ತವರೆಗೂ ನೀವೇನು ಮಾಡಲಿಲ್ಲ, ನೀವು ಹೊರದಾಕಿರೋ ಮನೆಗಳು ಕೊಡಲಿಲ್ಲ. ನಾವು ಮುಂಜಾನೆ ಡಿ ಕೆ ಸುರೇಶ್ ಅಣ್ಣ ಮುಂಜಾನೆ ಮಾಡಿಸ್ಕೊಟ್ರಂತ ಭೂಮಿ 7 ಎಕರೆ ಜಾಗ ಪಾಣಿ ಕುಂಡಿಸ್ಕೊಂಡ್ರಂಥದ್ದು ನೀನು ಹೋರಾಟದಲ್ಲಿ ತಂದಂಥದ್ದು ಕೊಡಲಿಲ್ಲ. ಹಾಗಾಗಿ ಇವತ್ತೇ ಹೇಳ್ತಾ ಇದ್ದೀವಿ, ಇದಕ್ಕೆ ಡೇಟು ನಿಗದಿ ಮಾಡಿ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ.